ಉತ್ತರ ಕೊಟ್ಟಿದ್ದೀನಿ. ಒಂದೇ ನಿಮಿಷ ಬಂಡೆಪ್ಪ ಅವರು, ಬಂಡೆಪ್ಪ ಅವರು ಒಂದೇ ನಿಮಿಷ. ಸುಧಾಕರ್ ಅವರು ಒಂದು ಪಾಯಿಂಟ್ ಕೇಳ್ಕೊಂಡು. ನಾನು ಒಂದೇ ಪಾಯಿಂಟ್ ಅಷ್ಟೇ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳುವಾಗ ಕರ್ನಾಟಕದ ಡೆವಲ್ಯೂಷನ್ನಲ್ಲಿ ಭಾಳ ನಮಗೆ ಕಡಿಮೆ ಶೇರ್ ಬರ್ತಾ ಇದೆ, ಮತ್ತು ಇದು ಪೊಲಿಟಿಕಲಿ ಡಿಸಿಷನ್ನೇ ಆಗ್ತಾ ಇದೆ, ಒಂಥರ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟೆನ್ಷನಲ್ಲಿ ಕೂಡ ಮಾಡೋ ಥರ ಇದೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ನಾವೆಲ್ಲ ನೋಡಿದಾಗ ಮಾನ್ಯ ಅಧ್ಯಕ್ಷರೇ, ನಾನು ನೋಡಿದೆ ಗುಜರಾತ್, ನೋಡಿದೆ ನಾನು ಗುಜರಾತ್ ನೋಡಿದಾಗ ನಮಗಿನ್ನ ಕಡಿಮೆ 3.478% ಕೊಟ್ಟಿದ್ದಾರೆ. ನಮಗೆಷ್ಟು ಕೊಟ್ಟಿದ್ದಾರೆ? 3.64 ಕೊಟ್ಟಿದ್ದಾರೆ. ಇವೆರಡು ರಾಜ್ಯ ಮಾತ್ರ ನೋಡಲಿಲ್ಲ ನಾನು, ನಾನು ಸೆಲೆಕ್ಟಿವ್ ಆಗಿ ಹೇಳಕ್ಕೆ ಹೋಗ್ತಾ ಇಲ್ಲ. ಇವತ್ತು ನಾನು ವೆಸ್ಟ್ ಬೆಂಗಾಲ್ ನೋಡಿದೆ, ನಮ್ಮ ಪಕ್ಷ ಇಲ್ಲ ಅಲ್ಲಿ. ವೆಸ್ಟ್ ಬೆಂಗಾಲ್ದಲ್ಲಿ 7.52% ಕೊಟ್ಟಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರ, ಈಗ ನಮ್ಮ ಸರ್ಕಾರ ಆಗಿದೆ, ಹಿಂದೆ ಕೊಟ್ಟಿದ್ದೆಷ್ಟು? 6.31% ಕೊಟ್ಟಿದ್ದಾರೆ. ಸಿ, ಇಟ್ ಈಸ್ ಬೇಸ್ಡ್ ಆನ್ ಅವರ ಸರ್ವೀಸು, ಒಂದು ಎಷ್ಟು ಕೊಟ್ಟಿದ್ದಾರೆ, ಟ್ಯಾಕ್ಸಸ್ ಎಷ್ಟು ಕೊಟ್ಟಿದ್ದಾರೆ, ಅದ್ರ ಮೇಲೆ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಎಲ್ಲಿ ಫಿನಾನ್ಷಿಯಲಿ, ಸೋಷಿಯಲಿ, ಎಕನಾಮಿಕಲಿ ವೀಕರ್ ಸ್ಟೇಟ್ಸ್ ಇದೆ, ಕಳೆದ 3-4 ಡೆಕೆಡ್ಸಿಂದ ಕೂಡ, 30-40 ವರ್ಷದಿಂದ ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸ್ಥಿತಿ. ಒಂದೇ ಒಂದು ವ್ಯತ್ಯಾಸ ನಮಗೇನಾಗಿದೆ ಬಿಟ್ವೀನ್ 14th and 15th ಫೈನಾನ್ಸ್ ಕಮಿಷನ್ನು, 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಮೇಲೆ ಸೆಂಟ್ರಲ್ ಗವರ್ಮೆಂಟು ಈ ಸಲ ಅಲೋಕೇಟ್ ಮಾಡಿದೆ ಬಿಟ್ಟರೆ ದೇರ್ ಈಸ್ ನೋ ಪೊಲಿಟಿಕ್ಸ್ ಬಿಹೈಂಡ್ ದಿಸ್ ಡಿಸಿಷನ್. ಇಟ್ ಈಸ್ ಪ್ಯೂರ್ಲಿ ಎ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಮಾತ್ರ ಅವರು ಅಲೋಕೇಟ್ ಮಾಡಿದ್ದಾರೆ. ಇದೊಂದು ಪಾಯಿಂಟ್ ಐ ವಾಂಟ್ ಟು ಗುಡ್ ಬೇಡ, ಈ ಚರ್ಚೆ ಬೇಡ ಕೃಷ್ಣ. ಕರ್ನಾಟಕ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್, ನಾವು ಕಟ್ಟೋ ಟ್ಯಾಕ್ಸ್ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು. ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶಗಳು ಇದಾವೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಸೀಮೆ ನ್ಯಾಯ ಇದು? ಅವರು ನನ್ನ ಹೆಸರು ಹೇಳಿದ್ರು, ಇದು ಅನ್ಯಾಯ. ಅನ್ಯಾಯ ಒಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ಅಭಿವೃದ್ಧಿ ಮಾಡುವಂತಲ್ಲ, ಅದನ್ನ ಸಮರ್ಥ ಮಾಡಿಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಕೇಳಿದಿನಲ್ಲ ಬಿಡಿ, ಅವರು ನನ್ನ ಹೆಸರು ಆಯ್ತು ಬಿಡ್ರಿ. ನಿಮ್ಮ ಕಾಂಗ್ರೆಸ್ ಆಗಿಲ್ಲ ಜಗಳದಲ್ಲಿ, ನನ್ನ ಸಮಯ ಹೋಗುತ್ತೆ ಇಲ್ಲಿ. ಬಂಡೆಪ್ಪ ಅವರು ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಬಂಡೆಪ್ಪ ಅವ್ರು ಮಾತಾಡ್ತಿದ್ದಾರೆ, ಈಗ ಉತ್ತರ ಕೊಡಕ್ ಬಿಡಿ. ಈಗ ಬಂಡೆಪ್ಪ ಮುಖ್ಯಮಂತ್ರಿಗಳೇ, ಈಗ ಆಯ್ತು ನಮ್ ಜೆಡಿಎಸ್ ಕೊಡ್ಬೇಡಿ. ಯಾಕಂದ್ರೆ ಅಲ್ಲ, ಯಾರು ಯಾರ ಎಷ್ಟು ರೆಕಮೆಂಡ್ ಮಾಡಿದ್ರು, ಎಷ್ಟು ಬಿಡುಗಡೆ ಆಯ್ತು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆಯ್ತು, ವಾಜಪೇಯಿ ಅವ್ರ ಕಾಲದಲ್ಲಿ ಆಯ್ತು, ಎಲ್ಲವನ್ನು ಕೂಡ ನಮ್ಗೆ ವಿವರ ಕೊಡಕ್ ಸಾಧ್ಯ ಇದೆ. ಅವಾಗ ನನ್ನ ಗೊತ್ತಿರೋ ನನಗೆ